ಕ್ಷಮೆ ಯಾರು ಕೊಡಬೇಕಾಗಿಲ್ಲ, ಯಾರನ್ನು ಕ್ಷಮೆ ಕೇಳಿ ಅಂತ ಯಾರು ಹೇಳಲೂ ಇಲ್ಲ. ಅವರು ನಾವು ಈ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೋ, ನಮಗೇನು ಬೇರೆ ಅರ್ಥ ಇಲ್ಲ, ಬೇರೆ ಉದ್ದೇಶ ನಮ್ದು ಯಾವುದು ಇಲ್ಲ ಅಂತ ಹೇಳಿದ್ರಷ್ಟೇ, ಬಿಟ್ಟರೆ ಅದಕ್ಕೆ ಯಾರು ಕ್ಷಮೆ ಕೇಳಬೇಕಾಗಿಲ್ಲ. ಗೊತ್ತಿಲ್ಲಪ್ಪ, ಅದೆಲ್ಲ ಏನಿಲ್ಲ, ಸಿಂಪಲ್ ಆಗಿ ಅವರು ನೋಡಿ, ಎಮ್ ಎಲ್ ಎಗಳ ಹಕ್ಕು, ನೀವು ಸಭೆ ಕರೀರಿ ಅಂತ ಹೇಳೋದು ಎಮ್ ಎಲ್ ಎಗಳ ಹಕ್ಕು, ಅದು ಒಂದು ಸಿ ಎಲ್ ಪಿ ಮೀಟಿಂಗ್ ಕರಿ, ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಅವ್ರು ಕೇಳ್ತಾರೆ. ಒಂದಷ್ಟು ಜನ ಕೇಳಿದಾಗ ನಾಯಕರಾದವರು ಆಯ್ತಪ್ಪ ಬರ್ರಿ ಮಾತಾಡೋಣ ಅಂತ ಹೇಳಿ ಕರೀತಾರೆ. ಹಂಗೆ ಆಗಿರೋದು ಇದು. ಅದು ಬಿಟ್ಟರೆ ಅದಕ್ಕೆ ಹೆಚ್ಚು ಅರ್ಥೈಸೋದು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಕ್ಷಮೆ ಯಾರು ಕೊಡಬೇಕಾಗಿಲ್ಲ, ಯಾರನ್ನು ಕ್ಷಮೆ ಕೇಳಿ ಅಂತ ಯಾರು ಹೇಳಲೂ ಇಲ್ಲ. ಅವರು ನಾವು ಈ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೋ, ನಮಗೇನು ಬೇರೆ ಅರ್ಥ ಇಲ್ಲ, ಬೇರೆ ಉದ್ದೇಶ ನಮ್ದು ಯಾವುದು ಇಲ್ಲ ಅಂತ ಹೇಳಿದ್ರಷ್ಟೇ, ಬಿಟ್ಟರೆ ಅದಕ್ಕೆ ಯಾರು ಕ್ಷಮೆ ಕೇಳಬೇಕಾಗಿಲ್ಲ. ಗೊತ್ತಿಲ್ಲಪ್ಪ, ಅದೆಲ್ಲ ಏನಿಲ್ಲ, ಸಿಂಪಲ್ ಆಗಿ ಅವರು ನೋಡಿ, ಎಮ್ ಎಲ್ ಎಗಳ ಹಕ್ಕು, ನೀವು ಸಭೆ ಕರೀರಿ ಅಂತ ಹೇಳೋದು ಎಮ್ ಎಲ್ ಎಗಳ ಹಕ್ಕು, ಅದು ಒಂದು ಸಿ ಎಲ್ ಪಿ ಮೀಟಿಂಗ್ ಕರಿ, ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಅವ್ರು ಕೇಳ್ತಾರೆ. ಒಂದಷ್ಟು ಜನ ಕೇಳಿದಾಗ ನಾಯಕರಾದವರು ಆಯ್ತಪ್ಪ ಬರ್ರಿ ಮಾತಾಡೋಣ ಅಂತ ಹೇಳಿ ಕರೀತಾರೆ. ಹಂಗೆ ಆಗಿರೋದು ಇದು. ಅದು ಬಿಟ್ಟರೆ ಅದಕ್ಕೆ ಹೆಚ್ಚು ಅರ್ಥೈಸೋದು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಕ್ಷಮೆ ಯಾರು ಕೊಡಬೇಕಾಗಿಲ್ಲ, ಯಾರನ್ನು ಕ್ಷಮೆ ಕೇಳಿ ಅಂತ ಯಾರು ಹೇಳಲೂ ಇಲ್ಲ. ಅವರು ನಾವು ಈ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ದೋ, ನಮಗೇನು ಬೇರೆ ಅರ್ಥ ಇಲ್ಲ, ಬೇರೆ ಉದ್ದೇಶ ನಮ್ದು ಯಾವುದು ಇಲ್ಲ ಅಂತ ಹೇಳಿದ್ರಷ್ಟೇ, ಬಿಟ್ಟರೆ ಅದಕ್ಕೆ ಯಾರು ಕ್ಷಮೆ ಕೇಳಬೇಕಾಗಿಲ್ಲ. ಗೊತ್ತಿಲ್ಲಪ್ಪ, ಅದೆಲ್ಲ ಏನಿಲ್ಲ, ಸಿಂಪಲ್ ಆಗಿ ಅವರು ನೋಡಿ, ಎಮ್ ಎಲ್ ಎಗಳ ಹಕ್ಕು, ನೀವು ಸಭೆ ಕರೀರಿ ಅಂತ ಹೇಳೋದು ಎಮ್ ಎಲ್ ಎಗಳ ಹಕ್ಕು, ಅದು ಒಂದು ಸಿ ಎಲ್ ಪಿ ಮೀಟಿಂಗ್ ಕರಿ, ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಅವ್ರು ಕೇಳ್ತಾರೆ. ಒಂದಷ್ಟು ಜನ ಕೇಳಿದಾಗ ನಾಯಕರಾದವರು ಆಯ್ತಪ್ಪ ಬರ್ರಿ ಮಾತಾಡೋಣ ಅಂತ ಹೇಳಿ ಕರೀತಾರೆ. ಹಂಗೆ ಆಗಿರೋದು ಇದು. ಅದು ಬಿಟ್ಟರೆ ಅದಕ್ಕೆ ಹೆಚ್ಚು ಅರ್ಥೈಸೋದು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ.